ಅಜ್ಜಿಯ ಆಸರೆಯಿಂದ ಆಲದ ಮರವಾಗಿ ದೊಡ್ಡಪ್ಪನವರ ದೊಡ್ಡ ಗುಣದಿಂದ ದೊಡ್ಡವರಾಗಿ ಸೋದರ ಮಾವನ ಸಹಕಾರದಿಂದ ಸಾಧಕರಾದ್ರು ಎಲ್ಲವನ್ನು ಮೀರಿದ ಶ್ರಮದಿಂದ ಸಾಕಾರ ಮೂರ್ತಿಯಾದ್ರು ಸಾಧನೆಯ ಸಾಕಾರ ಮೂರ್ತಿ ಸಾಧಿಸಬೇಕು ಅಂತ ಹೊರಟ್ರೆ ಯಾವುದು ಅಸಾಧ್ಯವಲ್ಲ ಅನ್ನೋ ಸ್ವಾಮಿ ವಿವೇಕಾನಂದರ ಮಾತು ಅಕ್ಷರಶಃ ಅರ್ಥಪೂರ್ಣ ಹೀಗಾಗಿ ಸ್ವಾಮಿ ವಿವೇಕಾನಂದರನ್ನ ದಿ ಲೆಜೆಂಡ್ ಆಫ್ ವರ್ಲ್ಡ್ ಅಂತ ಕರೆಯೋದು ಜೊತೆಗೆ ನಮಗೆಲ್ಲ ಅವರೇ ಆದರ್ಶ ಅಂದುಕೊಳ್ಳೋದು ಅಷ್ಟಕ್ಕೂ ಇದೀಗ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳುವುದಕ್ಕೂ ಒಂದು ಕಾರಣವಿದೆ ಕಷ್ಟದ ಎಲ್ಲ ಆಯಾಮಗಳನ್ನ ಕಂಡ ವ್ಯಕ್ತಿಯೊಬ್ರು ನಮಗೆಲ್ಲ ಮಾದರಿಯಾಗಿ ನಿಂತಿದ್ದಾರೆ ಕಡು ಬಡತನದಲ್ಲೇ ಬೆಂದ ಬದುಕೊಂದು ಸುಂದರವಾದ ಬಾಳಿನಿಂದ ಕಂಗೊಳಿಸುತ್ತಿದೆ ಬಂದ ಕಷ್ಟಗಳನ್ನೆಲ್ಲ ಮೆಟ್ಟಿ ಗಟ್ಟಿಯಾಗಿರುವ ಜೀವವೊಂದು ಸಾಧನೆಯ ಬೆಟ್ಟವನ್ನೇ ಸೃಷ್ಟಿ ಮಾಡಿದೆ ಹಾಗಿದ್ರೆ ಯಾರು ಆ ಸಾಧಕ ಅಷ್ಟಕ್ಕೂ ಆತ ಸಾಧಿಸಿದ್ದಾದ್ರೂ ಏನು ಅಂತೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಅಜ್ಜಿಯ ಆರೈಕೆಯಲ್ಲಿಯೇ ಅನಾವರಣಗೊಂಡ ವ್ಯಕ್ತಿತ್ವ ಸೋದರ ಮಾವನ ಸಹಕಾರದಿಂದ ಸಾಧನೆಗೈದ ಸಾಧಕ ಎಸ್ ಇದೀಗ ನಾವು ಹೇಳೋದಕ್ಕೆ ಹೊರಟಿರುವ ಸಾಧಕರ ಸ್ಟೋರಿ ಒಂಥರ ಡಿಫರೆಂಟ್ ಆಗಿದೆ ಆ ಸಾಧಕ ಯಾರಪ್ಪ ಅಂದ್ರೆ ಗುಮ್ಮಟನಗರಿ ವಿಜಯಪುರದ ಬಸಯ್ಯ ನಂದೇಗೌಳ ಮಠ ಕಥಾನಾಯಕ ಬಸಯ್ಯ ನಂದೇಗೌಳ ಮಠ ಮೂಲತಃ ಚಾಲುಕ್ಯರ ನಾಡು ಬಾಗಲಕೋಟೆ ಜಿಲ್ಲೆಯ ರಬಕವಿಯ ನಂದೇಗೌಳ ಮಠ ಕುಟುಂಬದ ಲಿಂಗೈಕ್ಯ ವೇದಮೂರ್ತಿ ಶ್ರೀ ರಾಚಯ್ಯ ಹಾಗೂ ಶ್ರೀಮತಿ ಶಿವಲಿಂಗಮ್ಮ ಶ್ರೇಷ್ಠ ದಂಪತಿಗಳ ಜ್ಯೇಷ್ಠ ಸುಪುತ್ರರಾಗಿ ಜನನವಾಗ್ತಾರೆ ಬಸಯ್ಯನವರಿಗೆ ಜನ್ಮ ಕೊಟ್ಟದ್ದು ಹೆತ್ತ ತಾಯಿಯಾದ್ರೂ ಸಹ ಅನ್ನ ಹಾಗೂ ಜ್ಞಾನವಿತ್ತಾಕೆ ಬಸಯ್ಯನವರ ತಾಯಿಯ ತಾಯಿ ಅಡಿವೆಮ್ಮ ಅಜ್ಜಿ ಅಡಿವೆಮ್ಮನವರ ಆರೈಕೆಯಲ್ಲಿ ಬಂದ ತಿಳುವಳಿಕೆಯ ಬೆಳಕು ಅವರ ಪಾಲಿಗೆ ನಂದಾದೀಪವಾಯಿತು ಸೋದರ ಮಾವ ಹಡೆದ ತಂದೆಗೆ ಸಮ ಎನ್ನುವ ಹಾಗೆ ಬಸಯ್ಯನವರ ಸೋದರ ಮಾವ ರುದ್ರಯ್ಯನವರ ಪಾತ್ರ ಬಹುಮುಖ್ಯವಾಗಿದ್ದು ಇವರ ಪ್ರಾಥಮಿಕ ಬದುಕು ಬದಲಾಗಲು ಮಾರ್ಗ ತೋರಿದವರು ನಾಲ್ಕನೇ ತರಗತಿ ಓದುತ್ತಿದ್ದಾಗಲೇ ಕಾಯಕವನ್ನ ಮಾಡುತ್ತಾ ಏಳನೇ ತರಗತಿಯನ್ನ ನೀರಬೂದಿಹಾಳ ಗ್ರಾಮದಲ್ಲಿ ಎಸ್ಎಸ್ಎಲ್ಸಿಯನ್ನ ಕೇರೂರಿನಲ್ಲಿ ಹಾಗೂ 1975ರಲ್ಲಿ ಬಿಎ ಪದವಿಯನ್ನ ಬಾದಾಮಿಯಲ್ಲಿ ಪೂರೈಸಿದ್ರು ಪದವಿಯ ಬಳಿಕ ದೊಡ್ಡಪ್ಪನವರಾದ ಮಲ್ಲಯ್ಯನವರ ಜೊತೆ ತೋಟದ ಕೆಲಸದಲ್ಲಿ ನಿರತರಾಗುವುದರ ಜೊತೆಗೆ ಗುತ್ತಿಗೆದಾರಿಕೆಯಲ್ಲೂ ಸಹ ತೊಡಗಿಕೊಂಡು ಅವರ ಆಶ್ರಯದಿಂದಲೇ ಗುತ್ತಿಗೆ ವೃತ್ತಿಯನ್ನ ಕಂಡುಕೊಂಡ್ರು ನಾನು ಸಣ್ಣ 9 ತಿಂಗಳು ಕೂಸಿದ್ದಾಗ ನಮ್ಮ ತಾಯಿ ತಂದೆ ಬೋರ್ರು ಅದು ನಮ್ಮ ಅಮ್ಮ ನಮ್ಮ ತಾಯಿ ತಾಯಿ ನಮ್ಮನ್ನು ಕರ್ಕೊಂಬಂದು ಯಾವ ದೃಷ್ಟಿಯಿಂದ ನಾನು ಸುಖ ಸಮೃದ್ಧಿ ಕೊಡಬೇಕು ಅದು ಎಲ್ಲ ಕೊಟ್ಟರು ಅವರು ಒಳ್ಳೆ ಮನೆ ತಂದವರು ಇದ್ದರು ನನಗೆ ಎಲ್ಲ ಎಜುಕೇಷನ್ ನಾ ಎಲ್ಲಿಯಾರು ಹೋದರೂ ನನ್ನ ತಾಯಿ ನಮ್ಮ ಅಮ್ಮ ನಮ್ಮ ಅಮ್ಮ ಅಂತಿರೋ ನನ್ನ ಬೆನ್ನ ಬಿಡುತ್ತಿದ್ರು ಹೊರಗೆ ನಾ ಎಲ್ಲಿಯಾರು ಆಡಕ್ಕೆ ಹೋದ್ರೆ ಸಹಿತ ಅಲ್ಲಿ ಬಂದು ಕುಂದ್ರಕ್ಕೆ ಬಂದು ಕೂತ ಆಟ ಆಡಿ ತನ್ನ ಮನೆಗೆ ಕರ್ಕೊಂಬರ ಇಷ್ಟೆಲ್ಲ ಸೌಕರ್ಯದಿಂದ ನಮ್ಮ ಸಹೋದರ ಮಾವಿದ್ರು ಮುಂಜೋದ ಹಳ್ಳಿಯಾಗ ಒಬ್ಬ ಒಂದು ಉಂಡಿ ಮಾರಕ ಬರ್ತಿದ್ದ ಗುಂದೇದು ಉಂಡಿ ಫಸ್ಟ್ ನಮ್ಮ ಸ್ವಾಧರ್ಮ ಏಯ್ ಮೊದಲು ಬಸ ಕೊಟ್ಟು ನೀವು ಹೋಗು ಕೊಟ್ಟು ಅವು ಮುಂದೆ ಅಂಗಡಿಗೆ ಮಾರಕ್ ಹೋಗ್ಬೇಕು ಇಂಥ ಪರಿಸ್ಥಿತಿ ಒಳಗೆ ನಮ್ಮನ್ನು ಬೆಳೆಸಿದ್ರು ಅವರು ಹೀಗೆ ವೃತ್ತಿ ಬದುಕು ಶುರು ಮಾಡಿದ ಶ್ರೀಯುತರು 1980ರಲ್ಲಿ ವಿಜಯಪುರ ಜಿಲ್ಲಾ ಕೇಂದ್ರದತ್ತ ಮುಖ ಮಾಡಿದ್ರು ಅದೇ ಇಸ್ವಿಯಲ್ಲಿ ವಿಜಯಪುರ ತಾಲೂಕಿನ ಮಮದಾಪುರ ಜಮೀನುದಾರರಾದ ಶ್ರೀ ಗುರುಬಸಯ್ಯ ಕಲ್ಯಾಣ ಮಠ ಅವರ ಪುತ್ರಿ ಶೋಭಾ ಅವರೊಂದಿಗೆ ಗೃಹಸ್ಥಾಶ್ರಮವನ್ನ ಪ್ರವೇಶ ಮಾಡಿದ್ರು ಪ್ರತಿ ಸಂದರ್ಭದಲ್ಲೂ ಶೋಭಾ ಅವರು ನೀಡಿದ ಸಹಕಾರದಿಂದ ಗುತ್ತಿಗೆ ವೃತ್ತಿಯಲ್ಲಿನ ಸತತ ಪರಿಶ್ರಮದ ಫಲವಾಗಿ 1982ರಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿ ಹೊರಹೊಮ್ಮಲು ಎಸ್ಎಂ ಅವರವಾಡ ಎನ್ನುವರ ಸಹಕಾರ ಬಹುಮುಖ್ಯವಾಯಿತು ಎಂದೆನ್ನುವ ಬಸಯ್ಯನವರಿಗೆ 3 ಜನ ಪುತ್ರಿಯರಿದ್ದಾರೆ ಮೂವರಿಗೂ ಯೋಗ್ಯ ಶಿಕ್ಷಣ ನೀಡಿ ಸಂಸ್ಕಾರವಂತರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಮೊದಲನೆಯ ಮಗಳು ಸವಿತಾ ಬಾಗಲಕೋಟೆ ಮೂಲದ ಡೆಂಟಲ್ ಡಾಕ್ಟರ್ ಆನಂದ್ ಹಿರೇಮಠ ಅವರನ್ನ ಕೈ ಹಿಡಿದು ಆನಂದದಿಂದಿದ್ದಾರೆ ಎರಡನೆಯ ಮಗಳು ಕವಿತಾ ಕೆಇಬಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಜಯ್ ಕುಮಾರ್ ಹವಾಲ್ದಾರ್ ಅವರೊಡನೆ ವಿವಾಹವಾಗಿ ಸಂತೋಷದಿಂದಿದ್ದಾರೆ ಮೂರನೆಯ ಪುತ್ರಿ ನೀತಾ
ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ವಿಜಯ್ ಮಹಾಂತೇಶ್ ಅವರೊಂದಿಗೆ ನೆಮ್ಮದಿಯ ಬದುಕು ನಡೆಸಿದ್ದಾರೆ. ನಾನು ಸಪೋರ್ಟ್ ಮಾಡಿದ ನನಗೆ ಫಸ್ಟ್ ಯಾರು ಇರ್ತಂತ ನನಗೆ ಹೆಂಡತಿ ಹೆಂಡತಿ ನನ್ನ ಯಾವ ಥರ ನೋಡ್ಕೊಂಡ್ರೆ ಒಂದು ಕೂಸು ಕೂಸಿ ಏನು ಬೇಕಾಕತ್ತೆ ಆ ಥರ ನಾನು ಜೋಕೆ ಮಾಡಿ ಯಾವ ದೃಷ್ಟಿನೂ ಉಳಿದವ್ರಿಗೆ ಯಾರು ಸಪೋರ್ಟ್ ತೊಳಿದಕ್ಕೆ ತಾನು ಒಬ್ಬನಿಗೆ ಇವತ್ತು ಆಪರೇಷನ್ ಇರಲಿ ಬೇಕಾದಲ್ಲಿ ತಾನು ನಿಂತು ನನ್ನ ಕೂಸು ತಾಯಿ ಹೆಂಗೆ ಜೋಪಾನ ಮಾಡ್ತಾರೆ ಆಟ ಜೋಪಾನ ಮಾಡಿ. ಓಂ ಉದಯಲಿಂಗಾಯ ನಮಃ, ಓಂ ಹೊಳೆ ಬಸವೇಶ್ವರಾಯ ನಮಃ, ಓಂ ಆದಿಶಕ್ತಿಯ ನಮಃ. ಇವರೆಲ್ಲರ ಪ್ರೇರಣೆಯಿಂದ ನನ್ನ ಯಜಮಾನ ಬಸಯ್ಯ ನಂದೈಗೋಳು ಇವ್ರು ಮಾಡುವಂಥ ಕೆಲಸದಲ್ಲಿ ಎಲ್ಲವೂ ಯಶಸ್ವಿಯಾಗಿ ಬಂದರು. ಇನ್ನೂವರೆಗೂ ಅವ್ರು ಮಾಡುವ ಕೆಲಸದಲ್ಲಿ ಯಶಸ್ವಿಯಾಗಿ ಕಾಣಲಿ. ನನಗೆ ಭಾಳ ಖುಷಿ ಅಂದ್ರೆ ಖುಷಿ ಅದ. ಅವ್ರು ಮಾಡೋ ಕೆಲಸದೊಳಗೆ ಅವ್ರು ಎಂತಂದೇ ಕಷ್ಟ ಬಂದರೂ ನಾನು ಅವ್ರ ಜೊತೆಯಾಗಿರುತ್ತೇನೆ. ಮೊದಲಾದರೂ ಅದೀನಿ, ಇನ್ನಾದರೂ ಇರುತ್ತೇನೆ. ನಾನು ಅವರಿಗೆ ತಾಯಿಯಾಗಿ, ತಂಗಿಯಾಗಿ, ಅಕ್ಕ ಆಗಿ, ಯಾಕಿನ್ನು ಅವ್ರ ಬಳಗಾಗಿ ನಾನು ಜೊತೆಯಾಗಿ ಅದೀನಿ, ಇನ್ನಾದರೂ ಇರುತ್ತೇನೆ. ನನಗೆ ಏಳೋ ಜನ್ಮಕ್ಕೂ ಇವರೇ ನನ್ನ ಯಜಮಾನ ಆಗಿರಬೇಕು. ನನ್ನ ತಂದೆಯಾಗಿನೂ ಜೋಪಾನ ಮಾಡಿದರು, ಗಂಡನಾಗಿ ನನ್ನ ಮಾರ್ಗದರ್ಶಕರಾದರು. ನನ್ನ ಅಣ್ಣ ತಮ್ಮನ್ನ, ನನ್ನ ತಾಯಿನ, ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ, ನನ್ನ ಇಡೀ ನನ್ನ ಹವಾಲ್ದಾರ್ ಮಂದಿಗೆನೆ ನನ್ನ ಗಂಡ ಎಲ್ಲರಿಗೂ ಅವರು ಸಹಾಯ ಮಾಡ್ಯಾರ. ಒಂದು ಕಾಲದಲ್ಲಿ ಒಂದೊಂದು ಪೈಸೆಗೂ ಪರದಾಡುತ್ತಿದ್ದ ಬಸಯ್ಯನವರು ದೊಡ್ಡಪ್ಪನವರ ಮಾರ್ಗದರ್ಶನದಿಂದ ಗುತ್ತಿಗೆದಾರರಾಗಿ ಕಾರ್ಯ ಆರಂಭಿಸಿ ಕಾಯಕವೇ ಕೈಲಾಸ ಎನ್ನುವ ಶರಣರ ವಾಣಿಯಂತೆ ಸರ್ಕಾರಿ ಹಾಗೂ ಖಾಸಗಿ ಕಟ್ಟಡ ನಿರ್ಮಾಣ, ಹೊಸ ಕೆರೆಗಳ ನಿರ್ಮಾಣ, ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿ, ಬಾಂದರ್ ಹಾಗೂ ಬ್ರಿಡ್ಜ್ ಸೇರಿದಂತೆ ಸಾವಿರಾರು ಕೋಟಿ ರೂಪಾಯಿಗಳ ಬೃಹತ್ ಪ್ರಮಾಣದ ಸಾವಿರಾರು ಕಾಮಗಾರಿಗಳನ್ನ ಮಾಡುತ್ತಾ ಬಂದಿದ್ದಾರೆ, ಮಾಡುತ್ತಲಿದ್ದಾರೆ. ಸದ್ಯ ಗುತ್ತಿಗೆದಾರಿಕೆಯೊಂದಿಗೆ ಪೆಟ್ರೋಲ್ ಪಂಪ್ ಹೊಂದಿರುವ ಶ್ರೀಯುತರು ಪ್ರತಿನಿತ್ಯ 200ಕ್ಕೂ ಹೆಚ್ಚು ಜನರಿಗೆ ಕೆಲಸ ಕೊಡುತ್ತಿದ್ದಾರೆ. ಮಾತ್ರವಲ್ಲದೆ ಅಂದಾಜು 60 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಮಟೀರಿಯಲ್ಸ್ ಹಾಗೂ ಮಷಿನ್ಗಳನ್ನ ಹೊಂದಿದ್ದಾರೆ. ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿರುವ ಇವರು ಇಂದಿಗೂ ಅವರ ಊಟ ವಸತಿ ಸೇರಿ ಆರೋಗ್ಯ ಸೇವೆಯನ್ನ ತಾವೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಜೊತೆಗೆ ಅವರ ಮಕ್ಕಳ ಶಿಕ್ಷಣ, ಮದುವೆ ಸೇರಿ ಮುಂತಾದ ಕಾರ್ಯಗಳಲ್ಲಿ ಮಾನವೀಯತೆಯನ್ನ ಮೆರೆಯುತ್ತಲಿದ್ದಾರೆ. ಮತ್ತೊಬ್ಬ ಕಾಂಟ್ರಾಕ್ಟರ್ ಮಾಡೆಲ್ ಆಗಿ ಬದುಕಿದಂತ ಮನುಷ್ಯ, ಯಾಕಂತ ಹೇಳಿದ್ರೆ ತನ್ನ ಕೆಲಸದ ನಿಷ್ಠೆಯಲ್ಲಿ ಪ್ರಾಮಾಣಿಕತೆಯಲ್ಲಿ ಎರಡು ಮಾತಿಲ್ಲ. ಪ್ರಾಮಾಣಿಕತೆಗೇನೆ ತಕ್ಕ ವ್ಯಕ್ತಿ ಯಾರಂತ ಕೇಳಿದ ಇದೆಯಾದ ಕಾಂಟ್ರಾಕ್ಟರ್ ಜೀವನದಲ್ಲಿ ನಂದೇವುಗಳನ್ನು ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂದ್ರೆ ಅವ್ರು ಮಾಡುವಂಥ ಕೆಲಸ ಇವತ್ತಿನವರೆಗೂ ಚಿರಸ್ಮರಣೀಯವಾಗಿ ಪ್ರತಿಯೊಬ್ಬರು ಮಾತಾಡ್ತಾವ. ಅವ್ರು ಬಿಲ್ಡಿಂಗ್ ಮಾತಾಡ್ತಾವ, ರೋಡ್ ಮಾತಾಡ್ತಾವ. ಇವತ್ತು ಇವ್ರು ನಾವು ಹೋದಾಗ ಎಲ್ಲರೂ ಹೊಂಟಾಗಿ ತೋರಿಸ್ತಾರೆ, ಚೌಕಮಿಟ್ರ ಬಿಲ್ಡಿಂಗ್ನ ಕಟ್ಸಿ ನೋಡಿ ಇನ್ನೋರಿಗೆ ಹೆಂಗೈತೆ ಅಂತೇಳಿ. ಅಂಥ ಒಂದು ಪ್ರಾಮಾಣಿಕತೆ ಕೆಲಸ ಮಾಡಿದಂಥ ವ್ಯಕ್ತಿ ಯಾರು ಅದಾರ ಬಿಜಾಪುರ ಜಿಲ್ಲಾದಾಗ ಅಂತೇಳಿ, ಅದು ನಂದೇಗೌಡ ಅವ್ರಿಗೆ ಸಲ್ತಕ್ಕದ್ದು. ಸಂಪ್ರದಾಯದಿಂದ ಮನತನದ ಬಂದಂಥ ಅವರು ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಂಡರು. ಮುಂದೆ ಸರಸ್ವತಿಯಿಂದ ಪಡೆದಂಥ ವಿದ್ಯೆಯನ್ನು ಸಮರ್ಪಕವಾಗಿ ಬಳಸಿದರು. ಶ್ರಮಪಟ್ಟು ಹಣ ಸಂಪಾದಿಸಿದರು. ಆ ಹಣವನ್ನು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದ ಈ ನಂದೇಗೌಡ ಸರ್ ಬಗ್ಗೆ ನನಗೆ ಹೇಳಲು ಹೆಮ್ಮೆ ಅನಿಸ್ತದೆ. ಅದೇ ರೀತಿ ಈ ಸಮಾಜದ ಕಾರ್ಯ ಮುಂದುವರಿಯ ಕೇಳಿ ತಮ್ಮಲ್ಲಿ ಕೇಳ್ಕೋತೀನಿ. ಜನಸೇವೆಯೇ ಜನಾರ್ಧನ ಸೇವೆ ಎನ್ನುವ ಇವರು ತಮ್ಮ ಕಾರ್ಮಿಕರಲ್ಲಿಯೇ ದೇವರನ್ನ ಕಾಣುತ್ತಾ ಕಾಯಕವನ್ನೇ ಕೈಲಾಸ ಮಾಡಿಕೊಳ್ಳುವುದರ ಜೊತೆಗೆ ವೇದ ಶಿಕ್ಷಣ ಅಕಾಡೆಮಿ ವಿಜಯಪುರದ ಉಪಾಧ್ಯಕ್ಷರಾಗಿ, ಕರ್ನಾಟಕ ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸೇವಾಭಾವ ಮನಗಂಡ 10 ಹಲವು ಸಂಸ್ಥೆಗಳು ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿ, ಅದರಲ್ಲೂ ನಾಡಿನ ಪ್ರತಿಷ್ಠಿತ ಪತ್ರಿಕೆಯಾದ ವಿಜಯ ಕರ್ನಾಟಕ ಪತ್ರಿಕೆಯಿಂದ ಅಚೀವರ್ಸ್ ಆಫ್ ಕರ್ನಾಟಕ ಎಂಬ ಅವಾರ್ಡ್ ದೊರೆತದ್ದು ನಿಜಕ್ಕೂ ಇವರ ಸಾಧನೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇವರ ಸೇವಾ ಪ್ರವೃತ್ತಿ ಹೀಗೆ ಮುಂದುವರೆದು ಮತ್ತಷ್ಟು ಮಗದಷ್ಟು ಸಮಾಜಮುಖಿ ಕಾರ್ಯ ಮಾಡಲೆಂಬುದೇ ನಮ್ಮ ಆಶಯ.